ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಇವತ್ತಿಗೆ ಮದುವೆ ಆಗೋದಾಗಿ ಹೇಳಿ ನಂಬಿಕೆ ಮೋಸ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಇದು. ಇವತ್ತಿಗೆ ಪ್ರಿಯಕರ ದೋಖಾ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಿಯಕರನ ವಿರುದ್ಧ FIR ದಾಖಲಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯುವತಿಯ ಮದುವೆ ಮುರಿದು ಬಿದ್ದ ನಂತರ ನಾಪತ್ತೆಯಾಗಿದ್ದ ಮುತ್ತುರಾಜ್ ಇಟ್ಟಿಗಿ, ಆತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಮುತ್ತುರಾಜ್ ಇಟ್ಟಿಗಿ ಸೇರಿದಂತೆ ಆತನ ಸಹೋದರಿಯರು ಹಾಗೂ ಸಂಬಂಧಿಕರ ಮೇಲೂ ಕೂಡ ಕೇಸ್ ಆಗಿದೆ. 8 ಜನರ ವಿರುದ್ಧ ಸಂತ್ರಸ್ತೆಯ ಯುವತಿಯಿಂದ ದೂರು ಸಲ್ಲಿಕೆಯಾಗಿತ್ತು. ಮುತ್ತುರಾಜ್ ತಂದೆ ಬಸವರಾಜ್, ತಾಯಿ ನಾಗರತ್ನ, ಸಹೋದರಿಯರಾದಂತಹ ಚನ್ನಮ್ಮ, ಲತಾ, ಶಿವಲೀಲಾ, ಹೇಮಾ, ನೇತ್ರಾ ವಿರುದ್ಧ ಈಗ FIR ದಾಖಲಾಗಿದೆ. ಮೊದಲು ನಂಬಿಸಿ ನಂಬಿಸಿ ನಿನ್ನ ಮದಿ ಹಾಕಿನಂತೇಳಿ ನನ್ನ ಜೊತೆ ದೈಹಿಕವಾಗಿ ಸಂಪರ್ಕ ಇಟ್ಕೊಂಡ್ರಿ. ಆಮೇಲೆ ನೀವು ಅದು ಫೋಟೋ ಬ್ಯಾಡ್ ಇದೆಲ್ಲ ಸರಿ ಆಗಿಲ್ಲ ಅಂತಂದ್ರೂ ಆ ಫೋಟೋ ತೋರಿಸನು ಮತ್ತೆ ನನ್ನ ಜೊತೆ ದೈಹಿಕವಾಗಿ ಇಟ್ಕೊಂಡ್ರಿ. ಇದೆಲ್ಲ ಬ್ಯಾಡ್ ಅಂತಂದ್ರೂ ನಾನು ಬ್ಯಾರಿದವನ ಜೊತೆ ಮದುವೆ ಆದ್ರೂ ಆ ಮದುವೆ ಗಂಡು ಮನೆಗನ ಮದುವೆ ಆದ ದಿನಾನ ಬಂದು ಅಲ್ಲಿ ಇವ್ರಿಗೆ ನನ್ನ ಜೊತೆ ಆಕಿನ ಬಿಡೋದಿಲ್ಲ, ಆಕಿನ ಹಾಕಿನಿ ಅಂತ ಅವ್ರಿಗೆ ಧಮಕಿ ಹಾಕಿ ಅವ್ರ ಮನೆ ವಾಸ್ತು ಐತ್ರಿ. ಅದು ಅಲ್ಲಿ ಒಂದು ವಾರ ಕರ್ಕೊಂಡು ಹೋಗ್ತೀನಿ ಆಕಿನ ಅಂತೇಳಿ ಧಮಕಿ ಹಾಕಿ ಬಂದಾನ್ರಿ. ಅಲ್ಲಿ ಅದಾದ ಮರನೇ ದಿನ ನನ್ನ ಗಂಡಗೆ ಫೋಟೋ ಬಿಟ್ಟಾನ್ರಿ, ನಮ್ದು ಇದಾಗಿ ಫೋಟೋ, ಹಾಂ ಫೋಟೋ ಬಿಟ್ಟಾನ್ರಿ. ಈಗ ಈಗ ಅವ್ರು ನಮ್ಮ ಗಂಡನ ಮನೆಯವರು ಇಟ್ಕೋ ಈ ಮದುವೆ ಮಾಡಿಕೊಟ್ಟಿದ್ರು ಕೇನ್ರಿ, ಎಲ್ಲಿಗೆ? ಹಿಡಕಲಕ್ಕೆ ರೀ. ಹಿಡಕಲ್ ಕೊಟ್ಟಕೊಳ್ಳೆ ಹೋದ ದಿವಸ ಅವ್ ಮೊದಲ ಮದುವೆ ಮಾಡ್ಕೊಂಡ್ರಿ. ಅವ್ರು ಅವ ರೀ, ಅವ್ನು ಮುತ್ತೂರಾಜ್ ರೀ, ಬಸವರಾಜ್ ಇಟ್ಟಿಗೆ ಅನ್ನೋರು ರೀ. ಮದುವೆ ಹಾಕ್ಯನಂತೇಳಿ ಆಕಿನ ಅಂಜೀಶ್ ಗ್ಯಾಸ್ ಅಂಜೀಶ್ ಗ್ಯಾಸ ಇದನ್ನ ಮಾಡ್ಕೊಂತ ಬಂದ್ರಿ. ಬಂದ ಮೇಲೆ ಹಂಗಾರೆ ಇರುವಂತ ಸುಮ್ಮನೆ ಆದ್ರು ಆಮೇಲೆ ಮದುವೆ ಆಗೋಲ್ಲ ಅಂದ್ರಿ. ಅಂದ್ಕೂಲೇ ಮದುವೆ ಮಾಡಿ ಹಿಡ್ಕಲ್ ಕೊಟ್ಟರು ನಾವ್ರಿ. ಹಿಡ್ಕಲ್ ಕೊಟ್ಟಕೊಳ್ಳಿ ಅವತ್ತನ ಮದುವೆ ಆದ ದಿವಸ ರಾತ್ರಿ ಅವ್ರ ಮನೆ ಹೋಗ್ಯಾನ್ರಿ. ಹೋಗಿ ಕ್ಯಾಸ ಅವ್ರಿಗೇನು ಹೇಳ್ಯಾನ್ರಿ ಈ ಕೇಸ್ನಾಗ ನೋಡ್ರಿ. ನಾವು ಮೊನ್ನೆ ಇದೆಲ್ಲ ಆದ ನಂತರ ಹಿಡ್ಕಲ್ದವರು ಆ ಹುಡುಗನ ಮನೆಯವರು ಮತ್ತ ಈ ಹುಡುಗಿ ಮನೆಯವರು ನಮ್ಮ ಕಡೆ ಬಂದ್ರು. ಹಿಂಗಾಗೈತ್ರಿ, ನಮಗ ಅನ್ಯಾಯ ಆಗೈತಿ, ಮತ್ತು ಇದ್ರ ಬಗ್ಗೆ ನಮಗೆ ನ್ಯಾಯ ಕೊಡಿಸ್ರಿ ಅಂತೇಳಿ ಬಂದ್ರು. ನಾವು ಹಿರಿಯರಾಗಿ ನಾನು ಮರ್ಯಾಳ ಸಿದ್ದು ಕೂಡ್ಕೊಂಡ ನಮ್ಮ ಇಲ್ಲಿ ನಮ್ಮ ಆಫೀಸ್ನಲ್ಲಿ ಕೂತ್ಕೊಂಡು ಆ ಹುಡುಗ ಬೆಳಗಾವಿಯ ಕಿತ್ತೂರಿನಲ್ಲಾಗಿರುವಂತಹ ಘಟನೆ. ಇವತ್ತಿಗೆ ಪ್ರಿಯಕರ ದೋಖಾ ಮಾಡಿದಾನೆ, ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿದಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯತಮೆ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ರು. ಈಗ 10 ಜನರ ವಿರುದ್ಧ FIR ದಾಖಲಾಗಿದೆ.